फ्रेंड्स वेलकम बैक टू माय चैनल इवतना टेस्टी रेसिपी बंदू बेकरी स्टाइल ना मोतीचूर लाडून हेगो अंत नोड़ अदू सह नमें बूंदी इंत सौट हेगोदीडियोन नोड़ नान अदी वन कपू कडले बड़ेन नेटी मत यह कपल सक्रे तक सेम कपल नानू बू तक ಮತ್ತೆ ಡ್ರೈ ಫ್ರೂಟ್ಸ್ ತುಪ್ಪ 1/3 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಫುಡ್ ಕಲರ್ ಆರೆಂಜ್ ಫುಡ್ ಕಲರ್ ತಗೊಂಡಿದ್ದೀನಿ ಈಗ ಕಡಲೆ ಬೇಳೆನ 1-4 ಗಂಟೆ ವರೆಗೂ ನೆನೆಸಿದಿನಿ ಈಗ ಇದರಲ್ಲಿ ನೀರೆಲ್ಲ ಇದ್ ಮಾಡ್ಕೊಂಡು ಬರಿ ಬೇಳೆನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಸ್ವಲ್ಪ ತರಿ ತರಿ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡು ಒಂದು ಬೌಲ್ ಗೆ ಹಾಕೊಳ್ಳೋಣ ಈಗ ನೋಡಿ ಈ ರೀತಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಉಳಿದಿರೋದನ್ನೆಲ್ಲ ಸೇಮ್ ಟು ಸೇಮ್ ಅದೇ ರೀತಿ ಮಿಕ್ಸಿ ಮಾಡ್ ತಗೊಳ್ತೀನಿ ಈಗ ನೋಡಿ ಎಲ್ಲ ಮಿಕ್ಸಿ ಮಾಡಿದಾಗಿದೆ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಡೀಪ್ ಫ್ರೈ ಆಗುವಷ್ಟು ಎಣ್ಣೆ ಹಾಕೊಳ್ತೀನಿ ಈಗ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡಿ ಉಂಡೆ ಮಾಡಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ತರ ಎಣ್ಣೆಲ ಹಾಕೊಳ್ಳಿ ತುಂಬಾ ಏನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಇದು ಕಲರ್ ಸ್ವಲ್ಪ ಚೇಂಜ್ ಆದ್ರೆ ಸಾಕಾಗುತ್ತೆ ನಿಮಗೆ ಯಾವ ಶೇಪ್ ಅಲ್ಲಿ ಬೇಕಾದ್ರಲ್ಲ ಹಾಕೊಳ್ಳಿ ಯಾಕಂತಂದ್ರೆ ನಾವು ಇದನ್ನ ಮತ್ತೆ ಮಿಕ್ಸಿ ಮಾಡ್ಕೋಬೇಕಿರುತ್ತೆ ನಾನು ಈ ರೀತಿ ಹಾಕೊಳ್ತಾ ಇದೀನಿ ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡ್ ಆಗಿ ಮಾಡ್ಕೊಂಡು ಈಗ ಇದು ಫ್ರೈ ಆಗಲಿ ಒಂದ ಕಡೆ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ ಈಗ ಇದನ್ನೆಲ್ಲ ನೀಟಾಗಿ ತಿರುಗಿಸ್ಕೊಂಡು ಸ್ವಲ್ಪ ಇದರ ಕಲರ್ ಲೈಟ್ ಆಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಮಗೆ ಬೂಂದಿ ಮಾಡೋಂತ ಜಾಲರಿ ಇಲ್ಲ ಅಂತಂದ್ರೂ ಆರಾಮಾಗಿ ಮಾಡ್ಕೊಳ್ಳಬಹುದು ಮೋತಿಚೂರ್ ಲಡ್ಡು ನಮಗೆ ಸೇಮ್ ಟು ಸೇಮ್ ನಮಗೆ ಬೇಕರಿನಲ್ಲಿ ಏನು ತಗೊಂತೀವೋ ಅದೇ ಟೇಸ್ಟ್ ಬರುತ್ತೆ ಅಂದ್ರೆ ನಾವು ಇಲ್ಲಿ ಬೂಂದಿ ಮಾಡಿರಲ್ಲ ಮಿಕ್ಸಿ ಕಾಳನ್ನ ಮಿಕ್ಸಿ ಮಾಡಿ ತಗೊಂಡಿರ್ತೀವಿ ಈಗ ನೋಡಿ ಇದೆಲ್ಲ ಫ್ರೈ ಆಗಿದೆ ಇಷ್ಟು ಮಾತ್ರ ಆದ್ರೆ ಸಾಕಾಗುತ್ತೆ ನಾನು ಇದನ್ನ ತಗದು ಬಿಡ್ತೀನಿ ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕಾಗುತ್ತೆ ಈ ರೀತಿ ಒಂದು ಪ್ಲೇಟ್ ಗೆ ಹಾಕೊಳ್ಳೋಣ ಸೇಮ್ ಉಳಿದಿರೋದನ್ನೆಲ್ಲ ಇದೇ ರೀತಿ ಫ್ರೈ ಮಾಡಿ ತಗೊಳ್ಳಬೇಕು ನೋಡಿ ಈಗ ನಾನು ಇದನ್ನೆಲ್ಲ ಫ್ರೈ ಮಾಡಿ ತಗೊಂಡಿದ್ದೀನಿ ಈ ರೀತಿ ಅರ್ಧ ಅರ್ಧ ಕಟ್ ಮಾಡಿ ಮಿಕ್ಸಿ ಜಾರ್ ಗೆ ಹಾಕೊಳ್ತಾ ಇದೀನಿ ಈಗ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಳಬೇಕಿರುತ್ತೆ ತುಂಬಾ ಸುಲಭ ಹೊಸದಾಗಿ ಮಾಡೋರು ಸಹ ಆರಾಮಾಗಿ ಮಾಡ್ಕೋಬಹುದು ಈ ಲಡ್ಡುನ ಇದು ನಾವು ಹೊರಗಡೆ ತಗೊಳ್ಳಬೇಕು ಅಂತಂದ್ರೆ ಒಂದು 10 ರಿಂದ 15 ರೂಪಾಯಿ ಆದ್ರೂ ಇರುತ್ತೆ ಒಂದು ಲಡ್ಡುಗೆ ನಾವು ಈ ರೀತಿ ಸಿಂಪಲ್ ಆಗಿ ಮನೆಲೇ ಮಾಡ್ಕೋಬಹುದು ನೋಡಿ ಈಗ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಇದು ನಿಮ್ಮ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಈ ರೀತಿ ಸ್ವಲ್ಪ ಮರಳು ಮರಳಾಗಿ ನಾವು ಪುಡಿ ಮಾಡ್ಕೊಳ್ಳಬೇಕಾಗುತ್ತೆ ನಮಗೆ ಸಣ್ಣದಾಗಿ ಬೂಂದಿ ಬರುತ್ತಲ್ವಾ ಅದೇ ರೀತಿ ಬರುತ್ತೆ ಇದು ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ನಾವೇನು ಡ್ರೈ ಫ್ರೂಟ್ಸ್ ತಗೊಂಡಿದ್ವಲ್ವ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಫಸ್ಟಿಗೆ ಗೋಡಂಬಿ ಹಾಕೊಳ್ತಾ ಇದೀನಿ ಇದನ್ನೆಲ್ಲನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ತುಪ್ಪದಲ್ಲಿ ತುಂಬಾ ಸಿಂಪಲ್ ಆಗಿ ಆಗುತ್ತೆ ಇದು ಎಲ್ಲರೂ ಮಾಡಬಹುದು ಆರಾಮಾಗಿ ನಮಗೆ ಏನು ಹೊರಗಡೆ ಪ್ರತ್ಯೇಕವಾಗಿ ತರೋ ಅಷ್ಟೇನ ಇರಲ್ಲ ಆದಷ್ಟು ಎಲ್ಲ ಮನೆಯಲ್ಲಿ ಇರೋ ಪದಾರ್ಥಗಳನ್ನು ಬಳಸಿಕೊಳ್ಳಬಹುದು ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವಾ ಈಗ ದ್ರಾಕ್ಷಿ ಹಾಕೊಳ್ತಾ ಇದೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಒಂದು ಬೌಲ್ ಗೆ ತಗದಿಟ್ಕೊಳ್ತಾ ಇದೀನಿ
ತುಂಬ ಎನ್ಸಿಸೋ ಅವಶ್ಯಕತೆ ಇಲ್ಲ ಇದನ್ನು. ಈಗ ನಾನು ಚಾಪ್ ಮಾಡಿಟ್ಕೊಂಡಿದ್ದಂಥ ಬಾದಾಮಿನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದೇನು ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ, ಆದರೆ ನಾನು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಫ್ಲೇವರ್ ಅನ್ನೋದು ಚೆನ್ನಾಗಿ ಕೊಡುತ್ತೆ, ಅದರಿಂದ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಅನ್ನೋದು ನಿಮ್ಮ ಇಷ್ಟ, ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಆರಾಮಾಗಿ ಚೆನ್ನಾಗಿ ಚಾಪ್ ಮಾಡಿ ಹಾಕ್ಕೊಂಡೆ, ತಿನ್ನೋದಕ್ಕೂ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ತೆಗೆದುಕೊಂಡು ನಾನು ಇಲ್ಲಿ ಏನು ಸಕ್ಕರೆ ಒಂದು ಕಪ್ ತಗೊಂಡಿದ್ನಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಮುಕ್ಕಾಲು ಕಪ್ಪು ನೀರು ಹಾಕ್ಕೊಂಡು ಪಾಕ ಮಾಡ್ಕೊಳ್ಳೋಣ. ಪಾಕ ಅಂದರೆ ಇದೇನು ನಮಗೆ ಎಳೆ ಪಾಕ ಏನು ಬರಷ್ಟಿಲ್ಲ, ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆದರೆ ಸಾಕಾಗುತ್ತೆ. ಈಗ ನಾನು ಇದಕ್ಕೆ ಫುಡ್ ಕಲರ್ ಹಾಕ್ತೀನಿ, ಒಂದು ಎರಡು ಮೂರು ಚಿಟಿಕೆಯಷ್ಟು ಫುಡ್ ಕಲರು. ನಾವು ಬಾದಾಮಿ ಫ್ರೈ ಮಾಡಿದ್ವಲ್ಲ, ಅದು ಸಣ್ಣ ಸಣ್ಣ ಸ್ಲೈಸಸ್ಸು ಉಳ್ಕೊಂಡಿದೆ ಪ್ಯಾನಲ್ಲೇ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ನಮಗೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಲಿ ನೋಡಿ. ಈ ಟೈಮಲ್ಲಿ ನಾನು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ಏಲಕ್ಕಿ ಪುಡಿನ. ಈಗ ಇದು ನಮ್ಗೆ ಆಗಿದೆ. ಈಗ ನಾನು ಸ್ವಲ್ಪ ಸ್ವಲ್ಪನೇ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದಂಥ ಕಡಲೆ ಬೇಳೆ ಮಿಕ್ಸ್ಚರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ನೀರೇನಾದರೂ ಜಾಸ್ತಿ ಅನಿಸಿದ್ರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಯಾಕಂತಂದರೆ ಬೇಯಿಸ್ಬೇಕಾಗಿರೋದ್ರಿಂದ ಇದು ನೀರನ್ನ ಹೇಳ್ಕೊಂಡು ಬಿಡುತ್ತೆ. ನನಗಾದರೆ ಇಲ್ಲಿ ಕರೆಕ್ಟಾಗಿ ಸರಿ ಹೋಗಿದೆ. ಅಕಸ್ಮಾತ್ ನಿಮಗೆ ಏನಾದರೂ ನೀರು ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬಾ ಕಲರ್ಫುಲ್ಲಾಗಿ ಕಾಣುತ್ತೆ, ಇದು ಟೇಸ್ಟು ಅಷ್ಟೇ ಇನ್ನೊಂದು ಲೆವೆಲಲ್ಲಿರುತ್ತೆ ಫ್ರೆಂಡ್ಸ್. ನೀವು ಸ್ವಲ್ಪ ಸಮಯ ಕೊಟ್ಟು ಮಾಡಿಕೊಂಡ್ರೆ ನಾವು ಹೊರಗಡೆಯಿಂದ ತೊಗೊಂಡು ಬಂದು ತಿನ್ನೋ ಅವಶ್ಯಕತೆಯೇ ಇರಲ್ಲ, ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರ ಕಲರು. ಈಗ ಇದನ್ನೆಲ್ಲ ನೀಟಾಗಿ ನೀರೆಲ್ಲ ಎಳ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಮಗಿಲ್ಲಿ ನಾವು ಗುಲಾಬ್ ಜಾಮೂನ್ ಮಾಡ್ಕೊಳ್ತೀವಲ್ವ, ಅಷ್ಟು ಪಾಕ ಆದರೆ ಸಾಕಾಗುತ್ತೆ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು 3-4 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಈ ಟೈಮಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತುಪ್ಪ ನಮಗೆ ಈ ಲಡ್ಡುಗೆ ತುಂಬಾ ರುಚಿ ಕೊಡುತ್ತೆ. ಈಗನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ರೀತಿ ಸಿಗುತ್ತೆ. ನಾನು ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ಜೊತೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಫ್ರೈ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಅನ್ನೋದು ನಿಮ್ಮ ಇಷ್ಟ, ಎಷ್ಟಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ. ನೀವು ನಿಮ್ಮ ಹತ್ರ ವಾಟರ್ಮಿಲನ್ ಸೀಡ್ಸ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು, ಇಲ್ಲ ಮಸ್ಮಿಲನ್ ಸೀಡ್ಸ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ನನ್ನ ಹತ್ರ ಅದಿಲ್ಲ, ಅದಕ್ಕೆ ಬರೀ ಇದು ಮಾತ್ರ ಹಾಕ್ತಾ ಇದ್ದೀನಿ. ಮೋತಿಚೂರ್ ಲಡ್ಡು ಅಂದರೆ ನಮಗೆ ವಾಟರ್ಮಿಲನ್ ಸೀಡ್ಸು ಬೇಕ್ರಿನಲ್ಲಿ ಹಾಕಿರ್ತಾರೆ, ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಹತ್ರ ಯಾವುದಿದ್ರೆ ಅದರಲ್ಲಿ ಮಾಡ್ಕೊಳ್ಬೋದು. ಈಗ ನೋಡಿ ಇದು ಆಗಿದೆ. ಈಗ ಕೆಳಗಡೆ ಇಟ್ಕೊಂಡಿದ್ದೀನಿ, ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಆಗೋವರೆಗೂ ಆರಕ್ಕೆ ಬಿಟ್ಬಿಡೋಣ. ಆಮೇಲೆ ಈ ರೀತಿ ಕೈಗೆ ಸ್ವಲ್ಪ ತುಪ್ಪ ಅಪ್ಲೈ ಮಾಡಿಕೊಂಡು ನೀಟಾಗಿ ಉಂಡೆ ಕಟ್ಕೊಳ್ಳೋಣ. ನೋಡಿ ಈ ರೀತಿ ಉಂಡೆ ಕಟ್ಕೊಳ್ಬೇಕು, ತುಂಬಾ ಸಿಂಪಲ್ಲಾಗಿ ಆಗೋಗುತ್ತೆ. ನೀವೊಂದು ಸರಿ ಟ್ರೈ ಮಾಡಿ, ನಿಮಗೂ ಇದು ಇಷ್ಟ ಆಗುತ್ತೆ.
ಹಾಗೆ ತುಂಬಾ ಸುಲಭವಾಗಿ ನೀವು ಮಾಡ್ಕೊಳ್ತೀರಾ. ಹಾಗೆ ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಈಗ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ನಾವು ಲಡ್ಡೂನ ಎಲ್ಲ ಲಡ್ಡೂನೂ ಈ ರೀತಿ ಮಾಡಿ ಪ್ಲೇಟ್ಗೆ ಇಟ್ಕೊಳ್ಳೋಣ. ಇದು ತುಂಬ ತಣ್ಣಗೆ ಆಗಿರಬಾರ್ದು, ಹಾಗಂತ ತುಂಬ ಬಿಸಿನೂ ಇರಬಾರ್ದು, ಸ್ವಲ್ಪ ಉಗುರು ಬೆಚ್ಚಿಗಿದ್ದರೆ ಸಾಕಾಗುತ್ತೆ. ಈ ರೀತಿ ಎಲ್ಲ ಲಡ್ಡೂನೂ ನಾವು ಸುತ್ತಕೊಂಡು ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೇ ತುಂಬ ಚೆನ್ನಾಗಿದೆ ನೋಡಿದ್ರಲ್ವಾ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ನಾವು ಎಷ್ಟು ಆರಾಮಾಗಿ ಮಾಡ್ಕೊಳ್ಬೋದು ಅಂತಂದರೆ, ನಾವು ಇನ್ನೂ ಹೊಸದಾಗಿ ಕಲಿತಾ ಇರೋರು ಅಂತನೋರು ಸಹ ಆರಾಮಾಗಿ ಮಾಡ್ಬೋದು. ನೋಡಿ ನಾನು ಇನ್ನೂ ಉಳಿದಿರೋದನ್ನೆಲ್ಲನೂ ಇದೇ ರೀತಿ ಉಂಡೆ ಮಾಡ್ಕೊಳ್ತೀನಿ. ಈ ರೀತಿ ಕೈಗೆ ಸ್ವಲ್ಪ ತುಪ್ಪ ಅಪ್ಲೈ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಕೊಂಡ್ರೆ ನಮಗೆ ಟೇಸ್ಟಿಯಾಗಿರುವಂಥ ಮೋತಿಚೂರ್ ಲಡ್ಡು ಅನ್ನೋದು ರೆಡಿ ಆಗಿಬಿಡುತ್ತೆ. ಇದೇ ರೀತಿ ಉಳಿದಿರೋಂಥ ಎಲ್ಲ ಮಿಕ್ಸ್ನೂ ನಾವು ಇದೇ ರೀತಿ ಉಂಡೆ ಮಾಡ್ಕೊಂಡ್ಬಿಟ್ರೆ ಆಯಿತು. ತುಂಬ ಸಾಫ್ಟಾಗಿ ಬರುತ್ತೆ, ಇದು ಬಾಯಲ್ಲಿಟ್ಟರೆ ಕರಗು ಬಿಡುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಈ ರೀತಿ ಸ್ಪೂನಿನ ಸಹಾಯದಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಉಂಡೆ ಮಾಡ್ಕೊಳ್ಳಿ. ಯಾವುದೇ ಅಡುಗೆ ಆಗಲಿ, ಯಾವುದೇ ಸ್ವೀಟ್ ಆಗಲಿ, ನಮ್ಮ ಕೈನಿಂದ ನಾವು ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಕೊಟ್ಟರೆ ನಮಗೆ ಒಂಥರ ತೃಪ್ತಿ ಅನಿಸುತ್ತಲ್ವ ಫ್ರೆಂಡ್ಸ್. ಈ ರೀತಿ ಎಲ್ಲನೂ ನಾನು ಉಂಡೆ ಮಾಡಿಕೊಂಡು ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ ನಾನು 1.5 ಕೆಜಿಗಿಂತ ಕಡಿಮೆ ಕಡಲೆಬೇಳೆ ತೊಗೊಂಡಿದ್ದೀನಿ. 20-22 ಲಡ್ಡು ಆಗಿದೆ. ನಾವಿದೇ ಸ್ವೀಟ್ನ ಸ್ವೀಟ್ ಶಾಪಲ್ಲಿ ತೊಗೊಂಡಿದ್ದರೆ ನಮಗೆ ತುಂಬ ರೇಟ್ ಆಗಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ವ. ಇಷ್ಟೇ ಫ್ರೆಂಡ್ಸ್, ಎಲ್ಲನೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ, ಅವರೆಲ್ಲ ಈಗಲೇ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗೂ ಬಂದಿದೆ, ಟೇಸ್ಟ್ ಅಂತೂ ಬೇರೆ ಲೆವೆಲಲ್ಲಿದೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ತುಂಬ ಕಡಿಮೆ ಖರ್ಚು, ಕಡಿಮೆ ಸಮಯದಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿದ್ರಲ್ವಾ.